السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين. أما بعد غوروني تاتير بغرري حقو اللي نردركن دها تعلم سورتي غلي Allahu Nalau ini untuk beri dahagi, nama Allah Nalau Allah Nusukalo kesurga dili untuk beri seli. Pritiya sahodarre, nandali arpita wadun dah bishewe nandere. Yesus sifat tumbatur semester gurun purti guri sila. Raja Yesus semu dahagi de. Idaru guru itu under do mati gurun adalu sarwoshakta nada Allah Nalau tuhfi gini dali. Pritiya sahodarre, Yesus Karnataka raja u sifat tumbatur sgurun purti guri sila. Karnataka raja dah matteke, khadi gan selaga dan thah matteke raja Yesus. ಬೆಳೆದು ಹೆಮ್ಮರವಾಗಿ ರಾಜ್ಯದ ಇದರ ಫಸಲು ಇದರ ಫಲವು ಇಲ್ಲಿರುವಂತಹ ರಾಜ್ಯದ ಜಿಲ್ಲೆಗಳ ಎಲ್ಲ ಜನರು ಅನುಭವಿಸುತ್ತಾ ಇದ್ದಾರೆ. 29 ವರ್ಷಗಳನ್ನು ಪೂರ್ತಿಗೊಳಿಸಿ ಈ ಕರ್ನಾಟಕ ರಾಜ್ಯವು ಮಾಡಿಟ್ಟಂತಹ ಕಾರ್ಯಚಟುವಟಿಕೆಗಳು ಮತ್ತು ಸಾಧನೆಗಳು ಮಹತ್ತರವಾದಂತಾಗಿದೆ. ನನ್ನ ಪ್ರೀತಿಯ ಸಹೋದರರೇ, ಅರಾಚಾರದ ವಿರುದ್ಧ ರಾಜ್ಯ ಇಲ್ಲದ ಸಮರವನ್ನಾಗಿದೆ ಎಸ್ಎಸ್ಎಫ್ ಇಲ್ಲಿ ಮಾಡಿದ್ದು. ಅದಲ್ಲದೆ ಇಲ್ಲಿರುವಂತಹ ರಾಜಕಾರಣಿಗಳ ಕೈಗೊಂಬೆಯಾಗಿ ಆಟವಾಡದೆ ತನ್ನದೇ ಆದ ಧೈರ್ಯದಿಂದ ಮುನ್ನುಗ್ಗುತ್ತದ. ಇಲ್ಲಿ ಧಾರ್ಮಿಕತೆಯ ನೆಲೆನಿಪಿಗೆ ಬೇಕಾಗಿ ಇಲ್ಲಿ ಹೋರಾಡುತ್ತಿದೆ. ಪ್ರೀತಿಯ ಸಹೋದರ ಮಾತ್ರವಲ್ಲ, ಈ ಸಂದರ್ಭದಲ್ಲಿ ಎಸ್ಎಸ್ಎಫ್ ಸಮುದಾಯಕ್ಕೆ ಏನನ್ನು ಮಾಡಿಕೊಟ್ಟಿದೆ ಎಂಬ ಪ್ರಶ್ನೆಗೆ ಸಮುದಾಯಕ್ಕೆ ಏನನ್ನು ಮಾಡಲು ಬಾಕಿ ಇದೆ ಎಂಬ ಪ್ರಶ್ನವಾಗಿದೆ ಈ ಸಂದರ್ಭದಲ್ಲಿ ಸೂಕ್ತ ಎಂದು ನಾನು ಹೇಳಲು ಇಚ್ಛಿಸುತ್ತಿದ್ದೇನೆ. ನನ್ನ ಪ್ರೀತಿಯ ಸಹೋದರರೇ, ಇನ್ನು ಎಸ್ಎಸ್ಎಫ್ ಮಾಡಿದಂತಹ ಸಾಮಾಜಿಕ ಸೇವೆಗಳನ್ನು ನಾವು ಒಮ್ಮೆ ನೋಡುವುದಾದರೆ ಈ ಚಿಕ್ಕ ಸಮಯದಲ್ಲಿ ಹೇಳಿ ಮುಗಿಯಲು ಸಾಧ್ಯವಿಲ್ಲ. ಅಷ್ಟಕ್ಕೂ ಕೂಡ ಸಾಮಾಜಿಕ ಸೇವೆಯನ್ನು ಮಾಡಿದೆ. ಎಷ್ಟರವರೆಗೆಂದರೆ ಎಲೆ ಇಲ್ಲದ ಅದೆಷ್ಟೋ ಕುಟುಂಬಗಳಿಗೆ ಒಳ್ಳೆಯ ಮನೆಗಳನ್ನು ಕಟ್ಟಿಕೊಡುತ್ತಾ, ಅದೇ ರೀತಿ ಕುಡಿಯಲು ನೀರಿಲ್ಲದ ಅದೆಷ್ಟೋ ಗ್ರಾಮಗಳಿಗೆ ಹೋಗಿ ಕೊಳವೆ ಬಾವಿಗಳನ್ನು ಅಲ್ಲಿ ತೋಡಿಕೊಂಡು ಅವರಿಗೆ ಬೇಕಾದ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಡಲಾಯಿತು. ಮಾತ್ರವಲ್ಲ, ಆರ್ಥಿಕವಾಗಿ ಹಿಂದುಳಿದಂತಹ ಇಲ್ಲಿನ ಜನರಿಗೆ, ಬಡ ಹೆಣ್ಣು ಮಕ್ಕಳಿಗೆ ಅವರಿಗೆ ಮದುವೆ ಆಗಲು ಬೇಕಾದಂತಹ ಎಲ್ಲಾ ಖರ್ಚುಗಳನ್ನು ನಿಭಾಯಿಸುವಲ್ಲಿ ಎಸ್ಎಸ್ಎಫ್ ಇವತ್ತು ಮುಂದೆ ಬಂದಿದೆ. ಮಾತ್ರವಲ್ಲದೆ ನನ್ನ ಪ್ರೀತಿಯ ಸಹೋದರರೇ, 29 ವರ್ಷಗಳಲ್ಲಿ ಮಾಡಿ ಮುಗಿಸಲಾದಂತಹ ಎಲ್ಲಾ ಕಾರ್ಯಗಳನ್ನು ಎಸ್ಎಸ್ಎಫ್ ಯಶಸ್ವಿಯ ರೀತಿಯಲ್ಲಿ ಮಾಡಿ ಮುಗಿಸಿದೆ. ಇನ್ನು ನೋಡಬೇಕು ಎಸ್ಎಸ್ಎಫ್ ಮಾಡಿದಂತಹ ವಿಷಯವೇನೆಂದರೆ, ಇಸ್ಲಾಮಿನ ಗಂಧಗಳ ಇಲ್ಲದಂತಹ ಉತ್ತರ ಕರ್ನಾಟಕದ ಆಂಬೆಯ ಮಣ್ಣಿನಲ್ಲಿ ಇಸ್ಲಾಂ ಒಂದು ರಕಾತ್ ನಮಾಜು ಕೂಡ ಸರಿಯಾದ ರೀತಿಯಲ್ಲಿ ನಮಾಜು ಮಾಡಲು ಗೊತ್ತಿರದಂತಹ ಅಲ್ಲಿಯ ಜನತೆಗೆ ಎಸ್ಎಸ್ಎಫ್ 250 ಮಿಕ್ಕ ಮುತಾಲಿಮುಗಳನ್ನು ಅವರ ಎಲ್ಲಾ ಖರ್ಚುಗಳನ್ನು ನಿವಾರಿಸುತ್ತಾ ಎಲ್ಲಾ ವರ್ಷವೂ ಅವರನ್ನು ಆ ಉತ್ತರ ಕರ್ನಾಟಕದ ಹಳ್ಳಿ ಗಲ್ಲಿಗಳಲ್ಲಿ ಅವರನ್ನು ಕೊಂಡೊಯ್ದುಕೊಂಡು ಅಲ್ಲಿರುವ ಜನರಿಗೆ ಈ ದೀನಿ ದಾವತನ್ನು ಮಾಡುವಲ್ಲಿ, ದಾವ ಪ್ರೊಪಗೇಷನ್ ಮಾಡುವಲ್ಲಿ ಎಸ್ಎಸ್ಎಫ್ ನ ಸಂವತ್ಸರವು ಇವತ್ತು ಯಶಸ್ವಿಯಾಗಿ ನಿರ್ವಹಿಸುತ್ತಾ ಇದೆ. ಮುಗಿದಿಲ್ಲ ನನ್ನ ಪ್ರೀತಿಯ ಸಹೋದರರೇ, ನಮ್ಮ ಸಮಾಜದಲ್ಲಿ ಅಂಟಿಕೊಂಡಿರುವಂತಹ ವರದಕ್ಷಿಣೆ ಎಂಬ ಪಿಡುಗು, ಆ ವರದಕ್ಷಿಣೆ ಎಂಬ ಪಿಡುಗನ್ನು ಎಸ್ಎಸ್ಎಫ್ 25ನೇ ವಾರ್ಷಿಕೋತ್ಸವ ಅಂಗವಾಗಿ 25,000 ಮಿಕ್ಕ ಕಾರ್ಯಕರ್ತರು ಎಸ್ಎಸ್ಎಫ್ ಕಾರ್ಯಕರ್ತರು ವರದಕ್ಷಿಣೆ ರಹಿತವಾದಂತಹ ವಿವಾಹವನ್ನು ಮಾಡುವಲ್ಲಿ, ಪ್ರತಿಜ್ಞೆ ಮಾಡುವಲ್ಲಿ ಇಲ್ಲಿ ಮಾದರಿಯಾಗಿದೆ ಎಸ್ಎಸ್ಎಫ್ ಎಂಬುದು. ಮುಗಿದಿಲ್ಲ ಪ್ರೀತಿಯ ಸಹೋದರರೇ, ಒಂದು ರಾಷ್ಟ್ರದ ಒಂದು ರಾಜ್ಯದ ಸಂಪನ್ಮೂಲವಾದಂತಹ ಯುವಕರು, ಆ ಯುವಕರನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಅವರನ್ನು ದೀನಿಯಾದ ರೀತಿಯಲ್ಲಿ ಅವರನ್ನು ನಡೆಸುವುದರಲ್ಲಿ ಎಸ್ಎಸ್ಎಫ್ ಇವತ್ತು ಯಶಸ್ವಿಯಾಗಿದೆ. ರೈಟ್ ಟೀಮ್ ಅದೇ ರೀತಿ ಮುಂತಾದ ಸಂಘಟನೆಯ ಮೂಲಕ ಇವತ್ತು ದಾರಿ ತಪ್ಪುತ್ತಿರುವಂತಹ ಯುವಕರನ್ನು ಒಳ್ಳೆಯ ದಾರಿಗೆ ತರುವ ಮೂಲಕ ಇಂದು ಎಸ್ಎಸ್ಎಫ್ ಯಶಸ್ವಿಯಾಗಿದೆ. ಎಷ್ಟರ ಮಟ್ಟಿಗೆ ಅಂದರೆ, ಇತ್ತೀಚಿನ ಒಂದು 3 ತಿಂಗಳ ಮುಂಚೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದೆ. ಆ ಸಂದರ್ಭದಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಅಲ್ಲಿ ಒಂದು ಗುಂಪು ಯುವಕರು ಕೂಡಿದ್ದರು, ಅವರ ಆಚೆಯೇ ನಾನು ಕೂಡ ನಿಂತಿದ್ದೆ. ಆ ಸಂದರ್ಭದಲ್ಲಿ ಆ ಯುವಕರಲ್ಲಿ ಒಬ್ಬರು ಹೇಳುತ್ತಾರೆ, ನಮ್ಮ ಸಂಘಟನೆಯವರು ಇಲ್ಲಿ ಪಾಪದ ಮಕ್ಕಳನ್ನು ಗುರುತಿಸಿಕೊಂಡು ಅವರಿಗೆ ಪುಸ್ತಕವನ್ನು ವಿತರಣೆ ಮಾಡಿದ್ದೇನೆ ಎಂದು ಒಬ್ಬ ಸಂಘಟನೆಗಾರರು ಹೇಳಿದಾಗ, ಅವರು ಹೇಳುತ್ತಾನೆ, ನಿಮ್ಮ ಎಸ್ಎಸ್ಎಫ್ ಸಂಘಟನೆಗಾರರು ಏನು ಮಾಡಿದ್ದಾರೆ? ನೀವು ದೊಡ್ಡ ಕಾರ್ಯಕರ್ತರು, ದೊಡ್ಡ ಸಮಾಜ ಸೇವಕರು ಅಂತ ಹೇಳುತ್ತೀರಲ್ಲವೇ, ನೀವು ಸಮಾಜಕ್ಕೆ ಬೇಕಾಗಿ ಏನು ಮಾಡುತ್ತೀರಿ ಎಂದು ಕೇಳಿದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಒಬ್ಬ ಎಸ್ಎಸ್ಎಫ್ ಕಾರ್ಯಕರ್ತರು ಹೇಳಿದಂತಹ ಮಾತು ನಿಜಕ್ಕೂ ನನಗೆ ಆಶ್ಚರ್ಯಚಕಿತವಾಯಿತು. ಅವನು ಹೇಳುವುದೆಂದರೆ, ಇಲ್ಲಿ ನೋಟು ಪುಸ್ತಕಗಳನ್ನು ವಿತರಣೆ ಮಾಡಲು ಹಲವಾರು ಸಂಘಟನೆ ಇಲ್ಲಿ
ಕಾಣಲು ಸಾಧ್ಯವಾಗುತ್ತದೆ. ಆದರೆ ಈ ಎಸ್ ಎಫ್ ಎಂಬ ಸಂಘಟನೆಯನ್ನು ಇಲ್ಲಿ ರೂಪಿಸಿದ್ದು ಇಲ್ಲಿ ಕೇವಲ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಲಲ್ಲ. ಈ ಎಸ್ ಎಸ್ ಎಫ್ ಎಂಬ ಸಂಘಟನೆಯನ್ನು ಇಲ್ಲಿ ಕಟ್ಟಿ ಬಳಸಿದ್ದು ನಮ್ಮ ಆದರ್ಶವನ್ನು ಸಂಭರಿಸಿಕೊಳ್ಳಬೇಕಾಗಿದೆ. ಯಾರಾದರೂ ಕಲ್ಲು ತರೀಕಲವರು ಬಂದರೆ ಅವರ ವಿರುದ್ಧ ಮಾತನಾಡಲು ನಮ್ಮ ಆದರ್ಶವನ್ನು ಸಂರಕ್ಷಣೆ ಮಾಡಲಾಗಿದೆ. ಪಾಪ ಒಂದು ಎಸ್ಎಫ್ನ ಸಾಮಾನ್ಯ ಕಾರ್ಯಕರ್ತನು ಹೇಳುತ್ತಿದ್ದಾರೆ. ಆಲಿಮಲ್ಲ, ಒಬ್ಬ ಆಬಿದಲ್ಲ, ಪಂಡಿತನಲ್ಲ, ಕೇವಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಬಾಯಿಯಲ್ಲಿ ಕೂಡ ದೀನ ಆದರ್ಶದ ಆದರ್ಶ ವಿಷಯದಲ್ಲಿ ಅವನಿಗೆ ಎಸ್ಎಫ್ ದೀನಿ ಪ್ರಜ್ಞೆಯನ್ನು ಹಾಕಿಕೊಂಡಿದ್ದರೆ ಇದಕ್ಕೂ ದೊಡ್ಡ ಯಶಸ್ಸು ಇನ್ನು ಕರ್ನಾಟಕ ರಾಜ್ಯ ಮಣ್ಣಿರಲಿಬೇಕೆ. ಪ್ರೀತಿಯ ಸಹೋದರರೇ, ಮುಗಿದಿಲ್ಲ. ಎಸ್ಎಫ್ ಯಾತಕ್ಕೆ ಬೇಕಾಗಿ ಎಸ್ಎಫ್ ಅನ್ನು ರೂಪುಗೊಳಿಸಿದ ಅದಕ್ಕೆ ಬೇಕಾಗಿ ಇವತ್ತಿಗೂ ಕೂಡ ಎಸ್ಎಫ್ ಕಾರ್ಯಾಚರಣೆಯನ್ನು ಮಾಡುತ್ತಿದೆ. ಅದರೊಂದಿಗೆ ಒಳ್ಳೆ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಲು ನಮಗೆ ತೋಫೀಕ್ ನೀಡಲಿ. ವಾಖರ್ ದಾವಾನ ಅಲ್ಹಮ್ದುಲಿಲ್ಲಾಹ್ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ರಹ್ಮತುಲ್ಲಾಹಿ I can help but notice the symphony I hear all around, from the smallest grain of sand to the faraway planet.